ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ನನ್ನ ಸಿದ್ದರಾಮಯ್ಯ ಸಂಬಂಧ ಯಾವತ್ತೂ ಹಾಳಾಗುವುದಿಲ್ಲ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಅಂದು ಸಿದ್ದರಾಮಯ್ಯ ಭಾಷಣಕ್ಕೆ ನಮ್ಮ ಬೆಂಬಲಿಗರು ಅಡ್ಡಿ ಮಾಡಿಲ್ಲ, ಸಿದ್ದರಾಮಯ್ಯ ಭಾಷಣ ಮೊಟಕುಗೊಳಿಸಿಲ್ಲ. ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮಕ್ಕೆ ಹೋಗಬೇಕಿದ್ದ ಕಾರಣ 5 ನಿಮಿಷ ಮಾತನಾಡಿ ಹೋಗಿದ್ದಾರೆ. ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಅಭಿಮಾನಿಗಳು ಜೈಕಾರ ಕೂಗಿದ್ದು ಕಂಡು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ಅಂತ ಹೇಳಿದರು. ನಮ್ಮ ಆಬ್ಸೆಂಟ್ ಅಲ್ಲಿ ಜೈಕಾರ ಕೂಗ್ತಾರೆ ನೋಡೋದು ಬಹಳ ದೊಡ್ಡ ಕಾರಣ, ನಾನು ಬಹಳ ಖುಷಿ ತಂದು ಅಂದರು. ಒಬ್ಬ ನಮ್ಮ ನಮ್ಮ ಪಕ್ಷದ ಒಬ್ಬ ಇವನ್ನ ಇಷ್ಟು ಮಟ್ಟಿಗೆ ಜನ ಪ್ರೀತಿಸ್ತಾರೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಪ್ರವಾಸಿ ತಾಣ ಕೊಡಗಿನಲ್ಲಿ ಹೊರ ರಾಜ್ಯದ ತ್ಯಾಜ್ಯದೇ ದೊಡ್ಡ ಸಮಸ್ಯೆಯಾಗಿದೆ. ಹಚ್ಚ ಹಸಿರಿನ ಕಾನನಕ್ಕೆ ಕೇರಳದ ತ್ಯಾಜ್ಯ ತುಂಬಲಾಗ್ತಾ ಇದೆ. ಚೆಕ್ ಪೋಸ್ಟ್ ಇದ್ರೂ ಕೊಡಗಿನ ಊಟಿ ಸಂರಕ್ಷಿತಾರಣ್ಯಕ್ಕೆ ಕೇರಳದ ಮಟ್ಟನೂರು, ಇರಿಟ್ಟಿ ಮತ್ತು ಕಣ್ಣೂರು ಭಾಗದ ಕಸದ ರಾಶಿ ಸೇರ್ತಾ ಇದೆ. ತ್ಯಾಜ್ಯದ ಜೊತೆ ಕಿಡಿಗೇಡಿಗಳು ನೂರಾರು ನಾಯಿಗಳನ್ನು ಕಾಡಿಗೆ ಬಿಟ್ಟಿದ್ದಾರೆ. ಮಾಕುಟ್ಟ ಚೆಕ್ ಪೋಸ್ಟ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಕೊಡಗಿನ ಅರಣ್ಯಕ್ಕೆ ತ್ಯಾಜ್ಯ ಹಾಗೂ ನಾಯಿಗಳನ್ನು ತಂದು ಬಿಡಲಾಗ್ತಾ ಇದೆ. ಕಸದ ತ್ಯಾಜ್ಯದಿಂದ ವನ್ಯಜೀವಿಗಳಿಗೆ ಸಂಕಟ ಎದುರಾಗುತ್ತೆ ಅಂತ ವನ್ಯಜೀವಿ ಪ್ರಿಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಂದಿಗೆ ಮಾತನಾಡಿದ ಆರೋಪಕ್ಕೆ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದಿತ್ತು. ಹಲ್ಲೆ ಮಾಡಿದ ವಿದ್ಯಾರ್ಥಿಗಳು ಕಾಲೇಜು ಪ್ರಾಂಶುಪಾಲರು ಸಸ್ಪೆಂಡ್ ಮಾಡಿದರು. ಪ್ರಾಂಶುಪಾಲರ ಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾದಗಿರಿಯ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ರೋಗಿಗೆ ಸ್ಟ್ರೆಚರ್ ನೀಡದೆ ಅಮಾನವೀಯತೆ ತೋರಿದ್ದಾರೆ. ತುರ್ತು ಚಿಕಿತ್ಸೆ ಪಡೆಯಲು ರೋಗಿಯೊಬ್ಬನಿಗೆ ಸಂಬಂಧಿಕರೇ ವೀಲ್ ಚೇರ್ ತೆಗೆದುಕೊಂಡು ಹೋಗಿದ್ದಾರೆ. ರೋಗಿ ಆಸ್ಪತ್ರೆ ಮುಂದೆ ನರಳತಾ ಇದ್ರು. ಆಸ್ಪತ್ರೆ ಸಿಬ್ಬಂದಿ ಸ್ಟ್ರೆಚರ್ ಕೊಡದೆ ಅಮಾನವೀಯ ವರ್ತನೆ ತೋರಿದ್ದಾನೆ. ರೋಗಿ ಸಂಬಂಧಿ ಕಿತ್ತು ಹೋದ ವೀಲ್ ಚೇರ್ನಲ್ಲಿಯೇ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ಅವರೇ ಹಾಸಿಗೆ ಮೇಲೆ ಮಲಗಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಹಿಂದೂ ಜಾಗರಣಾ ವೇದಿಕೆ ಸಂಘಟನಾ ಕಾರ್ಯದರ್ಶಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರ್ಯಕ್ರಮದಲ್ಲಿ ನಡೆದ ಹಿಂದೂ ಸಮಾವೇಶದಲ್ಲಿ ಮಾತನಾಡಿದ್ದ ಹಿಂದಾ ಜಗದೀಶ್ ಕಾರಂತ್ ಕಾರಂಜೇಶ್ವರಿ ಕ್ಷೇತ್ರದ ಸುತ್ತಮುತ್ತ ನಡೆಯುವ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ಎಚ್ಚರಿಕೆ ನೀಡಿದ್ದು, ನಿಲ್ಲಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿ ಕೊರಳುಪಟ್ಟಿ ಹಿಡಿಯುವುದಾಗಿ ನಿಂದಿಸಿದ್ದಾರೆ. ಜಗದೀಶ್ ಕಾರಂತ್ ಹೇಳಿಕೆ ವಿರುದ್ಧ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ದೂರು ನೀಡಿದ್ದು, ಪುಂಜಾಲುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇಲ್ಲದೆ ಇದ್ರೆ 21ನೇ ತಾರೀಖು ಡಿಸೆಂಬರ್ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಲಗ್ಗೆಯನ್ನ ಹಾಕ್ತೀವಿ, ಅವನ ಕೊರಡು ಪಟ್ಟಿಯನ್ನ ಹಿಡಿತೀವಿ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಹೊಸಪೇಟೆ ಗದಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿ ಟೈರ್ ಸ್ಫೋಟವಾಗಿದೆ. ಕೊಪ್ಪಳದಿಂದ ಗದಗ ಕಡೆ ಬರ್ತಾ ಇದ್ದ ಸಿಮೆಂಟ್ ಲಾರಿ ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಬಳಿ ಟೈರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದಿಂದ ಏಕಾಏಕಿ ಲಾರಿಗೆ ನಡು ರಸ್ತೆಯಲ್ಲೇ ಬೆಂಕಿ ಹೊತ್ತುಕೊಂಡಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಟೈರ್ ಬ್ಲಾಸ್ಟ್ ಆಗಿ ಲಾರಿಗೆ ಬೆಂಕಿ ಹತ್ತಿರುವಂತಹ ಘಟನೆ ಮುಂಡರಗಿ ಅಲ್ಲಿ ನಡೆದಿರುವಂತದ್ದು. ಹಾಗೆ ಗದಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸ್ತಾ ಇದ್ದಂತಹ ಲಾರಿ ಟೈರ್ಗೆ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿರುವಂತದ್ದು. ಕೊಪ್ಪಳದಿಂದ ಗದಗ ಕಡೆ ಬರ್ತಾ ಇದ್ದಂತಹ ಸಿಮೆಂಟ್ ಲಾರಿ ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಬಳಿ ಟೈರ್ ಬ್ಲಾಸ್ಟ್ ಆಗಿ ನಿಂತಿರುವಂತದ್ದು. ಏಕಾಏಕಿ ಲಾರಿಗೂ ಕೂಡ ಬೆಂಕಿ ಹೊತ್ತುಕೊಂಡಿದೆ. ಸ್ಫೋಟದಿಂದ ಏಕಾಏಕಿ ಲಾರಿಗೆ ನಡು ರಸ್ತೆಯಲ್ಲಿ ಬೆಂಕಿ ಹೊತ್ತುಕೊಂಡಿತ್ತು. ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ದಾವಣಗೆರೆಯಲ್ಲಿ ಪೋಷಣ್ ಅಭಿಯಾನದ ಅಕ್ಷರವಿರು ಸೀರೆ ಧರಿಸಲು ಅಂಗನವಾಡಿ ಟೀಚರ್ ಸಹಾಯಕಿಯರು ಹಿಂದೇಟು ಹಾಕ್ತಿದ್ದಾರೆ. ಗರ್ಭಿಣಿಯರ ಆರೋಗ್ಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಇರೋ ಪೋಷಣ್ ಯೋಜನೆ ಜನಪ್ರಿಯಗೊಳಿಸಲು ಸೀರೆ ಮೇಲೆ ಪೋಷಣ್ ಅಭಿಯಾನದ ಜಾಹೀರಾತು ಪ್ರಿಂಟ್ ಮಾಡಲಾಗಿದೆ. ಆದರೆ ಅಂಗನವಾಡಿ ಟೀಚರ್ಸ್ ಮತ್ತು ಸಹಾಯಕಿಯರು ಜಾಹೀರಾತು ಸೀರೆ ಉಡಲು ನಿರಾಕರಿಸುತ್ತಿದ್ದಾರೆ. ಯೋಜನೆಯನ್ನ ಮನೆ ಮನೆಗೆ ತಲುಪಿಸುವ ಅಂಗವಾಗಿ ಸರ್ಕಾರ ಈ ಜಾಹೀರಾತಿಗೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಧರಿಸೋದಿಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದು ದಾವಣಗೆರೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೂರು ನೀಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂಟಿ ಸಲಗವೊಂದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಲಗ್ಗೆ ಇಡ್ತಾ ಇರೋ ದೃಶ್ಯ ವೈರಲ್ ಆಗಿದೆ.
ಚಿನ್ನಹಳ್ಳಿ ಬಳಿ ರಸ್ತೆ ದಾಟಿ ಕಾಫಿ ತೋಟದ ಒಳಗೆ ಬೇಲಿ ದಾಟಿ ಆನೆ ಹೋಗುವ ದೃಶ್ಯ ಸೆರೆಯಾಗಿದೆ. ಕಾಫಿ ತೋಟದೊಳಗೆ ಓಡಾಡಿ ಕಾಫಿ ಗಿಡಗಳನ್ನು ನಾಶ ಮಾಡಿದೆ. ಕಾಫಿ ಬೆಳೆಗಾರರು ಹಾಗೂ ರೈತರು ದಶಕಗಳ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯದ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಬೇಲಿ ದಾಟಿ ಹೋಗ್ತಾ ಇದೆ ಗಜರಾಜ. ಒಂದು ಅಂದ್ರೆ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ದಾಟಿ ಹೋಗ್ತಾ ಇರುವಂತದ್ದು ಈ ದೃಶ್ಯ ಕಂಡು ಬಂದಿರುವಂತದ್ದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ. ಈ ರೀತಿಯಾದಂತಹ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಒಂಟಿ ಸಲಕು ಬಂದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಲಗ್ಗೆ ಇಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಚಿನ್ನಹಳ್ಳಿ ಬಳಿ ರಸ್ತೆ ದಾಟಿ ಕಾಫಿ ತೋಟದ ಒಳಗೆ ಬೇಲಿಯನ್ನ ದಾಟ್ಕೊಂಡು ಆನೆ ಹೋಗುವಂತಹ ದೃಶ್ಯ ಇದೀಗ ಸೆರೆಯಾಗಿರುವಂತದ್ದು. ಕಾಫಿ ತೋಟದೊಳಗಡೆ ಓಡಾಡಿ ಕಾಫಿ ಗಿಡಗಳನ್ನು ನಾಶ ಮಾಡಿದೆ. ಕಾಫಿ ಬೆಳೆಗಾರರು ಹಾಗೂ ರೈತರು ಇದರಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ದಶಕಗಳಿಂದಲೂ ಕೂಡ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಕಂಡು ಹಿಡಿಯದ ಸರ್ಕಾರದ ವಿರುದ್ಧ ರೈತರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಸಮಂತ ಹಾಗೂ ಅಕ್ಕಿನೇನಿ ಜೋಡಿ ವಿಚ್ಛೇದನ ಪಡೆದ ಬೆನ್ನಲ್ಲೇ ಬಾಲಿವುಡ್ ನಲ್ಲೂ ಡಿವೋರ್ಸ್ ಅದು ಜೋರಾಗಿ ಕೇಳಿ ಬರ್ತಾ ಇದೆ. ನಿಕ್ ಜೋನಸ್ ಮತ್ತು ಪ್ರಿಯಾಂಕಾ ದಾಂಪತ್ಯದಲ್ಲಿ ವಿಚ್ಛೇದನ ವದಂತಿ ಹುಟ್ಟಿಕೊಂಡಿದೆ. ನಿಕ್ ಜೋನಸ್ ರನ್ನ ಮದುವೆಯಾದಂತಹ ಬಳಿಕ ಪ್ರಿಯಾಂಕಾ ಚೋಪ್ರಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಹೆಸರಿನ ಜೊತೆ ಜೋನಸ್ ಎಂದು ಸೇರಿಸಿಕೊಂಡಿದ್ರು. ಆದ್ರೀಗ ಏಕಾಏಕಿ ಜೋನಸ್ ಹೆಸರನ್ನ ತೆಗೆದುಹಾಕಿದ್ದಾರೆ. ಇದೇ ಈಗ ಡಿವೋರ್ಸ್ ಅಂತ್ಯಕಂತಿಗಳನ್ನ ಹುಟ್ಟುಹಾಕಿದೆ. ಆದರೆ ಪ್ರಿಯಾಂಕಾ ಆಪ್ತ ಸ್ನೇಹಿತರು ಹೆಸರಿನಿಂದ ಪತಿಯ ಹೆಸರನ್ನ ಕೈಬಿಟ್ಟಿದ್ದಾರೆಯೇ ಹೊರತು ತಮ್ಮ ಬದುಕಿನಿಂದಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂಬರೀಶ್ ಮೂರನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಇಂದು ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಅಂಬಿ ಸಮಾಧಿಗೆ ಸುಮಲತಾ ಅಂಬರೀಶ್ ಪುತ್ರ ಅಭಿಷೇಕ್ ಪೂಜೆ ಸಲ್ಲಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, ರಾಫ್ಲೈನ್ ವೆಂಕಟೇಶ್ ಹಾಗೂ ನಟ ದೊಡ್ಡಣ್ಣ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಸುಮಲತಾ, 53ನೇ ಪುಣ್ಯಸ್ಮರಣೆ ಅವರು ಇಲ್ಲ ಎಂಬ ನೋವು ಶಾಶ್ವತ. ಅವರ ಜೀವನದಲ್ಲಿ ನಡ್ಕೊಂಡು ಬಂದಿರೋ ಹಾದಿ ನಮಗೆ ಶಕ್ತಿ. ಅವರ ಜೊತೆ ಕಳೆದ ಸಮಯ ನೆನಪಿಸಿಕೊಂಡ್ರೆ ಧೈರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಅಪ್ಪುಗೆ ಕರ್ನಾಟಕ ರತ್ನ ಸಿಕ್ಕಿದ್ರೆ ಅಂಬರೀಷ್ಗೂ ಕರ್ನಾಟಕ ರತ್ನ ಸಿಕ್ಕದಂಗೆ, ಇದು ನನ್ನ ಅಭಿಪ್ರಾಯ. ಅದರಲ್ಲಿ ಬೇರೆ ಭೇದ ಭಾವ ನನ್ನಲ್ಲಿಲ್ಲ, ನನಗೆ ಅಷ್ಟೇ ಸಂತೋಷ. ಅಂಬರೀಷ್ ಅವರು ಒಂದು ವೇಳೆ ಇದ್ದಿದ್ರೆ ಅದು ಅವ್ರಿಗೆ ಸಿಕ್ಕಿರೋದಕ್ಕಿಂತ ಅಪ್ಪುಗೆ ಕೊಟ್ಟಿರೋದು ಬಗ್ಗೆ ಅವ್ರಿಗೆ ಹೆಮ್ಮೆ ಆಗ್ತಿತ್ತು, ಸಂತೋಷ ಪಡ್ತಿತ್ತು. ಸೊ ಅದೇ ರೀತಿಯಲ್ಲಿ ಅಭಿಮಾನಿಗಳು ಇದೇ ಒಂದು ಭಾವನೆಯನ್ನು ಅಳವಡಿಸ್ಕೋಬೇಕು ಅನ್ನೋದು ನನ್ನ ಇವಿಷ್ಟು ಈ ಹೊತ್ತಿನ 30 ನಿಮಿಷ 30